లింగాయ నమః. ప్రథమంతు బసవన్న, ద్వితీయంతు లింగవు, తృతీయంతు తత్వ బ్రహ్మాండగల అక్కడంగ గుణనిధి చిదానంద బసవంగే బహుతనాదనై గురువే యోగిన. ఆత్మీయ వీక్షక బాంధవరే, తమ్మెల్లరికి హృదయ తుంబి శరణు శరణార్థి. ಬಸವ ತತ್ವ ಆರನೇ ಭಾಗ. ನಾವು ಅತ್ಯಂತ ಭಕ್ತಿ ಮತ್ತು ಪ್ರೀತಿಯಿಂದ ಆಲಿಸ್ತಾ ಇದ್ದೀವಿ ಗುರು ಬಸವಣ್ಣನವರ ಜೀವನದ ಪ್ರತಿಯೊಂದು ಹಂತಗಳನ್ನ, ಪ್ರತಿಯೊಂದು ಕ್ಷಣಗಳನ್ನ, ಪ್ರತಿಯೊಂದು ಘಟನೆಗಳನ್ನ ನಾವು ಇಲ್ಲಿ ಆಲಿಸ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರಪಂಚದಲ್ಲಿ ಕಾರಣವಿಲ್ಲದೆ ಹುಟ್ಟಿದವರು. ಆದರೆ ಗುರು ಬಸವಣ್ಣನವರು ಕಾರ್ಮಿಕ ಪುರುಷ. ಅವರ ಹುಟ್ಟು ಯಾವ ರೀತಿ ಆಯಿತು ಅಂತ ನಾವು ನೋಡಿದ್ವಿ. ಇನ್ನ ಅವರ ಬಾಲ್ಯ ಯಾವ ರೀತಿ ಇತ್ತು? ನಾವು ನೀವಾದರೂ ಕೂಡ ಎಲ್ಲರೂ ಕೂಡ ಬಾಲ್ಯದಲ್ಲಿ ಚೇಷ್ಟೆಗಳನ್ನು ಮಾಡ್ತಾ ಇರ್ತೀವಿ, ಮಂಗನ ಚೇಷ್ಟೆಗಳು ಮಾಡ್ತಾ ಇರ್ತೀವಿ. ಆದ್ರೆ ದಾರ್ಶನಿಕರ ಜೀವನದಲ್ಲಿ, ಧರ್ಮಗುರುಗಳ ಜೀವನದಲ್ಲಿ, ಈ ಸಮಾಜಕ್ಕೆ ಆದರ್ಶ ಪ್ರಾಯರಾಗಿರ್ತಕ್ಕಂತಹ ಗುರು ಬಸವಣ್ಣನವರ ಬಾಲ್ಯದಲ್ಲಿ ಅದು ಯಾವುದಕ್ಕೂ ಕೂಡ ಅವಕಾಶ ಇದೆ. ಚಿಕಿತ್ಸಕ ಬುದ್ಧಿವಂತರಾಗಿರ್ತಾರೆ, ಚಿಕಿತ್ಸಕ ಬುದ್ಧಿವಂತರಾಗಿರ್ತಾರೆ ಇದ್ದಾಗ ಗುರು ಬಸವಣ್ಣನವರು ತಮ್ಮ ಎಂಟು ವರ್ಷಕ್ಕೆ ಕಾಲು ಇರಿಸ್ತಾ ಇದ್ದಾರೆ. ಎಂಟನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. 5, 6, 7, 8 ವರ್ಷ ಅವ್ರಿಗೆ ಆಗ ನೋಡಿದಾಗ. ಆಗ ಗುರು ಬಸವಣ್ಣನವರು ತಮ್ಮ ಬಾಲ್ಯದ ಜೀವನಗಳನ್ನ ಎಷ್ಟು ಚೆನ್ನಾಗಿ ಆತ್ಮಗರ್ಭಿತವಾಗಿ ನಾವು ನೋಡಬಹುದಪ್ಪ ಅಂತಂದ್ರೆ ಮೈ ರೋಮಾಂಚನ ಆಗ್ತದೆ. ಹಾಗಾಗಿ ಒಂದು ಸಂದರ್ಭ ನಮಗೆ ಬರ್ತದೆ. ಗುರು ಬಸವಣ್ಣನವರ ತಾಯಿ ಮಾದಲ ಬಗ್ಗೆ, ತಂದೆ ಮಾದರಸ, ಅವರು ಮೂಲತಃ ಬ್ರಾಹ್ಮಣರಾಗಿರ್ತಾರೆ, ಅಗ್ರಹಾರದೊಳಗಡೆ ಆಗಿರ್ತಾರೆ. ಒಂದು ಬ್ರಾಹ್ಮಣರ ಅಗ್ರಹಾರ ಅಂತಂದ್ರೆ ಅದೊಂದು ತುಂಬಿದ ಮನೆ ತರ, ಅಲ್ಲಿ ಬ್ರಾಹ್ಮಣರ ಮನೆಗಳು ಮಾತ್ರ ಅಲ್ಲಿ ಇರ್ತವೆ, ಅಲ್ಲಿ ಇನ್ನೊಬ್ಬರಿಗೆ ಅವಕಾಶ ಇರೋದಿಲ್ಲ. ಅಂತ ಸಮಯದಲ್ಲಿ ಮಾದರಸ ಏನ್ ಮಾಡಿರ್ತಾನೆ, ತನ್ನ ಕಾಲಲ್ಲಿರ್ತಕ್ಕಂತ ಚಪ್ಪಲಿಯನ್ನು ಹೊಲಿಲಿಕ್ಕೆ ಅವರು ಈ ಸಮಗಾರರಿಗೆ ಆರ್ಡರ್ ಕೊಟ್ಟು ಬಂದಿರ್ತಾರೆ. ಆರ್ಡರ್ ಕೊಟ್ಟು ಬಂದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಆ ಒಂದು ಚಮಾವಣಿಯನ್ನ ಮಾಡಿ, ಆ ಒಂದು ಚಪ್ಪಲಿಗಳನ್ನ ತಯಾರು ಮಾಡಿ ಆ ಒಂದು ಅಗ್ರಹಾರದೊಳಗಡೆ ತೆಗೆದುಕೊಂಡು ಬಂದು ಅಲ್ಲಿ ಆ ಸಮಗಾರ ಅಲ್ಲಿ ಇಟ್ಟು ಹೋಗ್ತಾರೆ. ಇಟ್ಟು ಹೋದಾಗ ಅಲ್ಲಿ ಮಾದಲಾಂಬಕ್ಕೆ ಬಂದು ಅದಕ್ಕೆ ಸಗಣಿ ನೀರನ್ನ ಸಿಂಪಡಿಸಿ, ಅದಕ್ಕೆ ಶುದ್ಧೋದಕವನ್ನ ಸಿಂಪಡಿಸಿ ಆ ಚಪ್ಪಲಿಯನ್ನ ಮನೆ ಒಳಗಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಕ್ಕ ನಾಗಲಾಂಬಿಕೆ. ಗುರು ಬಸವಣ್ಣನವರು ಬಾಗಿಲಲ್ಲಿ ನಿಂತುಕೊಂಡು ಅದನ್ನ ವೀಕ್ಷಣೆ ಮಾಡ್ತಾರೆ. ಈ ಎಲ್ಲಾ ಘಟನೆಗಳನ್ನ ಬಾಗಿಲಲ್ಲಿ ನಿಂತುಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮಾಡಿದಾಗ ಗುರು ಬಸವಣ್ಣನವರು ಹೊರಗಡೆ ಬಂದು ಕೇಳ್ತಾರೆ, ಅಮ್ಮ ಈ ಚಪ್ಪಲಿಯನ್ನ ನೀನು ಏಕೆ ನೀನು ಸಗಣಿ ನೀರು ಸಿಂಪಡಿಸಿ, ಆ ನಂತರ ಶುದ್ಧೋದಕ ಸಿಂಪಡಿಸಿ ಒಳಗಡೆ ತೆಗೆದುಕೊಂಡು ಬಂದೆ ಅಂತ ಹೇಳಿ ತಾಯಿಗೆ ಗುರು ಬಸವಣ್ಣನವರು ಪ್ರಶ್ನೆಯನ್ನ ಮಾಡ್ತಾರೆ. ಅವಾಗ ಮಾದಲಾಂಬಿಕೆ ಕೇಳ್ತಾಳೆ, ಅಪ್ಪ ಬಸವಪ್ಪ ಏನಾಗಿದೆ ಅಂತಂದ್ರೆ ಅದನ್ನ ದಲಿತರು ತಮ್ಮ ಕೈಯಿಂದ ಮುಟ್ಟಿ ಬಂದಿದ್ದಾರೆ, ಅದು ಮೈಲಿಗೆ ಆಗಿದೆ, ಅದಕ್ಕೆ ಸಗಣಿ ನೀರನ್ನ ಸಿಂಪಡಿಸಿ ಅದಕ್ಕೆ ಶುದ್ಧೋದಕವನ್ನು ಸಿಂಪಡಿಸಿ ಒಳಗಡೆ ತಂದು ಅದನ್ನ ಮಡಿ ಜಲದಿಂದ ತೊಳೆದು ನಿಮ್ಮ ಅಪ್ಪನಿಗೆ ಅಂದ್ರೆ ಮಾದರಸನಿಗೆ ಮೆಟ್ಲಿ ಕೊಡ್ತೀನಿ ಅಂದಾಗ ಗುರು ಬಸವಣ್ಣನವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳಿ ಮಾದಲಾಂಬಿಕೆ ಜರ್ಜರಿತರ. 5 ವರ್ಷದ ಬಸವರಸರು, ಬಾಲಕ ಬಸವರಸರು ತಮ್ಮ ಚಿಕಿತ್ಸಕ ಬುದ್ಧಿಯಿಂದ ಆ ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪ ಕೇಳ್ತಾರ ಅಂತಂದ್ರೆ ಎಲ್ಲರೂ ಋತುವಲ್ಲದಿಂದ ಕಾಯ್ತಾ ಕೂತಿದ್ದೀರಾ, ಏನ್ ಕೇಳ್ತಾರ ಅಂತಂದ್ರೆ ಅಮ್ಮ ದಲಿತರು ಹೊಲದಿರ್ತಕ್ಕಂತ ಚಮಾವಣಿ ಶುದ್ಧೋದಕ ಸಿಂಪಡಿಸಿ ಅವನು ಒಳಗಡೆ ತಗೋದಾದ್ರೆ ಮತ್ತು ಮತ್ತೆ ಅವನು ಹೊಲದಿರ್ತಕ್ಕಂತ ಏನು ಚಮಾವಣಿಯನ್ನ ತಯಾರು ಮಾಡಿರ್ತಕ್ಕಂತ ಏನ ವ್ಯಕ್ತಿ ಇದನ್ನಲ್ಲ ಅವನು ಕೂಡ ಶುದ್ಧೋದಕವನ್ನು ಸಿಂಪಡಣೆ ಮಾಡಿ ಮನೆ ಒಳಗಡೆ ಕರೆದುಕೊಂಡು ಬನ್ನಿ ಅವನು ಶುದ್ಧ ಆಗ್ತಾನೆ ಅಂದಾಗ ಅಲ್ಲಿ ಮಾತಲಾಂಬಿಕೆ ಚೇ ಬಸವರಸ ಹಂಗೆಲ್ಲ ಮಾತಾಡಬೇಡ, ಅವರು ಅಂತ್ಯಜರು ಅವ್ರು ಮುಟ್ಟಿದ್ದೆಲ್ಲ ಅಪವಿತ್ರ ಆಗುತ್ತೆ, ಅದಕ್ಕೆ ನಾವು ಅದನ್ನು ಶುದ್ಧದ ಕಷ್ಟ ತೆಗೆದುಕೊಂಡು ಬಂದಿರ್ತೀವಿ ಅಂದಾಗ ಗುರು ಬಸವಣ್ಣನವರ ಮನಸ್ಸಿನಲ್ಲಿ ಕಳವಳ ಆದಾಗ ಅಲ್ಲಿ ಎಷ್ಟೊಂದು ಮಮ್ಮಲ ಹೊರಗ್ತಾರಂತಂದ್ರೆ ಗುರು ಬಸವಣ್ಣನವರು ಮಮ್ಮಲನೇ
ಮರಗದಾಗಾ ಅಲ್ಲಿ ಗುರು ಬಸವಣ್ಣವರ ಜೀವನದಲ್ಲಿ ಬಹಳ ಅಲ್ಲಿ ಮನೆಯಲ್ಲಿದ್ದಾಗ ಚಿಕಿತ್ಸಕ ಬುದ್ಧಿ ಅಪಾರ ಪಾಂಡಿತ್ಯವನ್ನ ಸಣ್ಣ ವಯಸ್ಸಿನಲ್ಲಿ ಹೊಂದಿರತಕ್ಕಂತಹ ಬಾಲಕ ಬಸವರಸರು ಅಲ್ಲಿ ಮತ್ತೆ ಕೇಳ್ತಾ ಇದ್ದಾರೆ ಶುದ್ಧೋದಕವನ್ನು ಸಿಂಪಡಣೆ ಮಾಡಿ ನಾವು ಚಮ್ಮಾಪು ಒಳಗಡೆ ತಗೋದಾದ್ರೆ ಆ ಶುದ್ಧೋದಕವನ್ನು ಸಿಂಪಡಣೆ ಮಾಡಿ ದಲಿತರನ್ನೆಲ್ಲ ಮನೆ ಒಳಗಡೆ ಕರ್ಕೊಂಡ್ರೆ ನಿಮ್ಮ ಬ್ರಾಹ್ಮಣ್ಯಕ್ಕೆ ಏನು ಗುರುತು ಬರುತ್ತೆ ಅಂತ ಕೇಳಿದಾಗ ಅಲ್ಲಿ ಮಾತ್ರ ಸಿಗಿ ಸಿಟ್ಟು ಬರ್ತದೆ ಏನೋ ಬಸವರಸ ನೀನು ಬ್ರಾಹ್ಮಣ ಧರ್ಮದಲ್ಲಿ ಹುಟ್ಟಿ ನೀನು ನನಗೆ ಪ್ರಶ್ನೆ ಕೇಳ್ತೀಯ ನಮ್ಮ ಧರ್ಮದ ಯಾವ ಆಚರಣೆ ಇದೆಯಲ್ಲ ನೀನು ಅದರಂತೆ ನಡೆದುಕೊಳ್ಳಬೇಕು ಅಂತ ಹೇಳಿ ಅವ್ರಿಗೆ ಯಾವಾಗ ಜೋರು ಮಾಡ್ತಾರೆ ಬಸವಣ್ಣವ್ರಿಗೆ ನೀನೆಲ್ಲ ನೋಡಿ ಗುರು ಬಸವಣ್ಣವ್ರು ಮರುತ್ತಾರೆ ಆಮೇಲೆ ಬಾಲ್ಯದ ಗೆಳೆಯರು ಬೆನಗಲು ಅಂತ ಹೇಳಿ ಗುರು ಬಸವಣ್ಣವರ ಬಾಲ್ಯದ ಗೆಳೆಯ ಇರ್ತಾರೆ ಆ ಬಾಲ್ಯದ ಗೆಳೆಯ ಒಂದು ಬಾರಿ ಕಾಲು ಜಾರಿ ಕೊಳದಲ್ಲಿ ಬಿದ್ದಿದ್ದ ಕಾಲು ಜಾರಿ ಕೊಳದಲ್ಲಿ ಬಿದ್ದಾಗ ಅಲ್ಲಿ ಉಳಿದೆಲ್ಲ ಗೆಳೆಯರು ಅಲ್ಲಿ ಓಡ್ ಹೋಗ್ತಾರೆ ಏ ಸತ್ತೋದ ಬೆನಕಲು ಸತ್ತೋದ ಹೋದಾಗ ಗುರು ಬಸವಣ್ಣವರು ಆ ಕೊಳದೊಳಗಡೆ ಹಾರಿ ಅವನ ಧೈರ್ಯದಿಂದ ಈಜಿ ಮೇಲೆ ಕೆತ್ತಿ ಅವನ ಪ್ರಾಣವನ್ನು ಉಳಿಸ್ತಾರೆ ಬಾಲಕ ಬಸವರಸರು ಅವನ ಪ್ರಾಣವನ್ನ ಉಳಿಸ್ತಾರೆ ಎಂತ ಒಂದು ಕೀರ್ತಿವೆತ್ತ ಗುರು ಬಸವಣ್ಣನವರು ಸಣ್ಣ ವಯಸ್ಸಿನಲ್ಲಿ ಅಗಾಧವಾದ ಪಾಂಡಿತ್ಯ ಅಗಾಧವಾಗಿರತಕ್ಕಂತ ಒಂದು ಅಲ್ಲಿ ಅವರು ಮಾಮರತ್ವ ಅಗಾಧವಾಗಿರತಕ್ಕಂತ ಅವರ ಸೇವೆ ಏನಿದೆ ಅಲ್ಲ ಅದು ಬಹಳ ಸಮಾಜದಲ್ಲಿ ಗಟ್ಟಿಯಾಗಿ ನೆಲೆ ನಿಂತಿದೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು ಆಮೇಲೆ ಬಸವಣ್ಣವರು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಅಲ್ಲಿ ಇದೆಲ್ಲವನ್ನು ನೋಡಿ ಮಾತರಸ ಗುರು ಬಸವಣ್ಣವರ ತಂದೆ ಬಹು ವಿಚಲಿತರಾಗಿರ್ತಾನೆ ಅವ್ರಿಗೊಂದು ವಿಚಾರ ಏನು ನಮ್ಮ ಬ್ರಾಹ್ಮಣರ ಬಟ್ಟೆಯಿಂದ ಹುಟ್ಟಿ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಇವನು ನಮ್ಮನ್ನೇ ಪ್ರಶ್ನೆ ಮಾಡ್ತಾನಲ್ಲ ಅಂದಾಗ ಅಲ್ಲಿ ಬ್ರಾಹ್ಮಣ ಧರ್ಮದಲ್ಲಿ ಇವರು ಹರಿ ಅಜ ಇಂದ್ರ ಚಂದ್ರ ರವಿ ಕಾಲ ಕಾಮ ರುದ್ರ ಶಿವ ಈ ರೀತಿ ಬ್ರಾಹ್ಮಣರ ಅಂತ ತಕ್ಷಣ ಮಧುವರಸರ ಮನೆಯಲ್ಲಿ ಮೂಲತಃ ಕುಲಕರ್ಣಿ ಮನೆತನದವರು ಗುರು ಬಸವಣ್ಣವರು ಆ ಮನೆತನದಲ್ಲಿ ಜಗುಲಿಯ ಮೇಲೆ ಹಲವಾರು ದೇವರುಗಳನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡಲಾರದೆ ಅವರು ಈ ಒಂದು ತೊಟ್ಟು ನೀರನ್ನು ಸಹಿತ ಕುಡಿಯೋದಿಲ್ಲ ಅಂತಕ್ಕಂಥದ್ದು ಆ ಧರ್ಮದ ಆಚರಣೆ ಆಗಿರುತ್ತೆ ಇದ್ದಾಗ ಅಲ್ಲಿ ಗುರು ಬಸವಣ್ಣವರು ತಮ್ಮ ಪಾಪ ಪೂಜೆ ಮಾಡೋದನ್ನ ಗಮನಿಸ್ತಾರೆ ಪೂಜೆ ಮಾಡಿದಾಗ ಒಂದು ದೇವರು ಪೂಜೆ ಮಾಡ್ತಾರೆ ಎರಡು ದೇವರು ಪೂಜೆ ಮಾಡ್ತಾರೆ ಮೂರು ದೇವರು ಪೂಜೆ ಮಾಡ್ತಾರೆ ನಾಲ್ಕು ದೇವರು ಪೂಜೆ ಮಾಡ್ತಾರೆ ಐದು ದೇವರು ಪೂಜೆ ಮಾಡ್ತಾರೆ ಆರು ದೇವರು ಪೂಜೆ ಮಾಡ್ತಾರೆ ಏಳು ಮಾಡ್ತಾರೆ ಎಂಟು ಮಾಡ್ತಾರೆ ಒಂಬತ್ತು ಮಾಡ್ತಾರೆ ಹತ್ತು ಮಾಡ್ತಾರೆ ಇದೆಲ್ಲವನ್ನು ನೋಡಿ ಗಮನಿಸಿ ಬಾಲಕ ಬಸವರಸರು ನೋಡ್ತಾ ಹೋದಾಗ ಅಲ್ಲಿ ಗುರು ಬಸವಣ್ಣವ್ರಿಗೆ ಹೊಟ್ಟೆ ಹಸಿವಾಗಿರ್ತದೆ ಹಾಗೆ ತಮ್ಮ ಮನೆಯ ಹಿತ್ತಲಲ್ಲಿ ಹೋಗ್ತಾರೆ ತಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ಹೋಗಿ ಗುರು ಬಸವಣ್ಣ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಏಳು ಒಂದು ಐದಾರು ತಗ್ಗಳನ್ನು ತೊಡ್ತಾರೆ ಐದಾರು ತಗ್ಗಳನ್ನು ಮನೆಗೆ ಎತ್ಕೊಳ್ಳೋಣ ತಗ್ಗಳು ತೊಡೆದಾಗ ಇಲ್ಲಿ ಪೂಜೆ ಮುಗಿಯುತ್ತೆ ಗುರು ಬಸವಣ್ಣವರು ಬಂದೆ ಮಾದರಸ ಅಲ್ಲಿ ಹೇಳ್ತಾರೆ ಬಸವರಸನ ಕರೆದುಕೊಂಡು ಬಾ ಊಟ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಹಿತ್ತಲಲ್ಲಿ ಬೆರಲಿಕ್ಕೆ ಹೋಗ್ತಾರೆ ಗುರು ಬಸವಣ್ಣವರು ಒಂದು ಐದಾರು ಗುಂಡಿಗಳನ್ನು ತೊಡ್ಕೊಂಡು ಅಲ್ಲಿ ನೋಡ್ತಾರೆ ಏನು ಹುಚ್ಚಾಟ ಇದು ಅಂತ ಹೇಳಿ ಮಾದರಸ ಸಿಟ್ಟಿನಿಂದ ಓಡಿ ಬಂದು ಬಸವರಸ ಏನ್ ಮಾಡ್ತಾ ಇದೀಯಾ ಬಸವರಸ ಏನ್ ಮಾಡ್ತಾ ಇದೀಯಾ ಈ ರೀತಿ ನೀನು ಐದಾರು ಗುಂಡಿಗಳನ್ನು ತೆಗೆದುಕೊಂಡ್ರೆ ಏನ್ ಹಾಕೊಂಡು ಯಾಕಿಂತ ಪಗ್ಗಳನ್ನು ತೆಗೆದುಕೊಂಡು ಕುಂತಿದ್ಯಾ ಅಂತಂದಾಗ ಅಲ್ಲಿ ಬಸವರಸರು ತಮ್ಮ ತಂದೆಯನ್ನು ಕೇಳ್ತಾರೆ ಅಪ್ಪ ಎಲ್ಲಾ ಬಾವಿಗಳಲ್ಲಿ ನೀರು ತೊಡದೆ ನೀರು ಬರ್ತಾವ ಅಂತ ಹೇಳಿ ಬಾವಿಗಳನ್ನು ತೊಡ್ತಾ ಇದ್ದೀನಿ ನಾನು ಆದ್ರೆ ಒಂದರಲ್ಲೂ ಕೂಡ ನೀರು ಬರಲಿಲ್ಲ ಹಲವಾರು ಬಾವಿಗಳನ್ನು ತೊಡಿದಾಗ ಅಂತಂದಾಗ ಮಾತಾಡ್ಸಲು ಕೇಳ್ತಾರೆ ಯಾಕಪ್ಪ ಈ ರೀತಿ ಮಾತಾಡ್ತಾ ಇದೆ ಅಂತಂದಾಗ ಬಸವರಸರು ನೀನು ಹತ್ತು ದೇವರುಗಳನ್ನು ಪೂಜೆ ಮಾಡಿದಲ್ಲಪ್ಪ ಒಂದು ದೇವರಲ್ಲಿ ನೀನು ಭಕ್ತಿಯನ್ನ ಇಟ್ಟು ಆ ದೇವರು ನಿನಗೆ ಒಲಿತದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಿದಾಗ ಎಷ್ಟೊಂದು ಚಿಕಿತ್ಸಕ ಬುದ್ಧಿಯಿಂದ ಗುರು ಬಸವಣ್ಣವರು ಪ್ರಭಾವಿತರಾಗಿರ್ತಾರೆ ಹೇಳಿದಾಗ ಎಲ್ಲಾ ಬಾವಿಗಳನ್ನ ತೊಡೆದಾಗ ನೀರು ಬರೋದು ಒಂದೇ ಬಾವಿಯಲ್ಲಿ ಹತ್ತು ಬಾವಿ ತೊಡೆದ್ರೆ ಹತ್ತು ಬಾವಿಗಳಲ್ಲಿ ನೀರು ಬರೋದಿಲ್ಲ ಅಲ್ಲಿ ಒಂದೇ ಬಾವಿಯಲ್ಲಿ ನೀರು ಬರ್ತದೆ ಅಂದಾಗ ಅಲ್ಲಿ ಬಹಳ ಅದ್ಭುತವಾಗಿ ಗುರು ಬಸವಣ್ಣವರ ವಿಚಾರಧಾರೆಗಳು ಗುರು ಬಸವಣ್ಣನವರ ಚಿಕಿತ್ಸಕ ಬುದ್ಧಿ ಬಹಳ ಅತಿ ಅದ್ಭುತವಾಗಿರತಕ್ಕಂಥದ್ದು ಬಹಳ ಸಾಮರಸ್ಯದ ಬದುಕನ್ನ ಅವರು ಬದುಕಿದ್ರು ಅವರಿಗೆ ದಲಿತರ ಮೇಲೆ ಪ್ರೀತಿಯನ್ನು ತೋರಿಸಲಿಕ್ಕೆ ಅವರು ಪ್ರಾರಂಭ ಮಾಡ್ತಾರೆ ಅದನ್ನೆಲ್ಲ ನೋಡಿ ಬ್ರಾಹ್ಮಣದ ಅಗ್ರಹಾರದ ಜನರಿಗೆ ಸರಿ ಬರೋದಿಲ್ಲ ಬಂದಾಗ ಅಲ್ಲಿ ಗುರು ಬಾಲಕ ಬಸವರಸರ ಬಗ್ಗೆ ತಮ್ಮ ಅವರ ತಂದೆ ಮೇಲೆ ತಮ್ಮ ಚಾಟಿಗಳನ್ನು ಹೇಳಲಿಕ್ಕೆ ಕೆಲವು ಜನ ಶುರು ಮಾಡ್ತಾರೆ ಶುರು ಮಾಡಿದಾಗ ಅಲ್ಲಿ ಮನೆಯಲ್ಲಿ ಒಂದು ಕ್ಷುಲ್ಲಕ ವಾತಾವರಣ ನಿರ್ಮಾಣ ಆಗ್ತದೆ ಅಗ್ರಹಾರದ ಮನೆಯಲ್ಲಿ ಕ್ಷುಲ್ಲಕ ವಾತಾವರಣ ನಿರ್ಮಾಣ ಆಗ್ತದೆ ಆದಾಗ ಗುರು ಬಸವಣ್ಣನವರು ತಮ್ಮ ಬಾಲ್ಯದ ದಿನಗಳನ್ನ
ಈ ರೀತಿಯಾಗಿ ಕಳೀತಾ ಇದ್ದಾರೆ. ಚಿಕಿತ್ಸಕ ಬುದ್ಧಿಯನ್ನು ತಮ್ಮ ಬಾಲ್ಯಗಳನ್ನ ಕಳೀತಾ ಇದ್ದಾರೆ. ಗುರು ಬಸವಣ್ಣನವರು ಅಲ್ಲಿ ಅವರು ಚಿಕಿತ್ಸಕ ಬುದ್ಧಿಯಿಂದ ಎಷ್ಟೊಂದು ಸಮಾಜದಲ್ಲಿರ್ತಕ್ಕಂತಹ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಕೂಡ ಅವರು ತಮ್ಮ ಸಮಾಜದಲ್ಲಿ ಬೆಳೆದಿರತಕ್ಕಂತ ಬ್ರಾಹ್ಮಣದಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂತ ಓರೆ ಕೋರೆಗಳನ್ನ ತಿನ್ನುತ್ತಾ ಇದ್ರು. ಹಾಗಾಗಿ ಗುರು ಬಸವಣ್ಣವರ ಒಂದು ಬಾಲ್ಯವೇ ಎಲ್ಲರಿಗೂ ಆದರ್ಶ ಅನ್ನುವಂಥದ್ದು ಈ ನಾವು ಪ್ರತಿಯೊಬ್ಬರು ಅರಿಬೇಕಾಗಿದೆ. ಆಮೇಲೆ ಗುರು ಬಸವಣ್ಣನವರಿಗೆ ಬ್ರಾಹ್ಮಣ ಧರ್ಮದ ಪ್ರಕಾರ ಅಲ್ಲಿ 8ನೇ ವಯಸ್ಸಿಗೆ ಮುಂಜಿವೆ ಅಂದ್ರೆ ಉಪನಯನ ಅಂತ ಮಾಡ್ತಾರೆ. ಅವರಿಗೆ ಜನಿವಾರವನ್ನ ಹಾಕ್ತಾರೆ. ಜನಿವಾರವನ್ನ ಹಾಕ್ತಕ್ಕಂತ ಸಂದರ್ಭ ಗುರು ಬಸವಣ್ಣನವರ ಜೀವನದಲ್ಲಿ ವಿಸ್ಮರಣೀಯ ಕ್ಷಣಗಳು ಅಂತ ಹೇಳಬಹುದು. ಅದು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲದೆ ಇರತಕ್ಕಂತ ಕಾಲ ಅದು. ಸ್ತ್ರೀಯರಿಗೆ ಅಲ್ಲಿ ಯಾವುದೇ ಹಕ್ಕು ಬಾಧ್ಯತೆಗಳು ಇಲ್ಲದೆ ಇರತಕ್ಕಂತ ಕಾಲ ಅದು. ಅಂತ ಕಾಲದಲ್ಲಿ ಗುರು ಬಸವಣ್ಣವರು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ತಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಅಂತಂದಾಗ ಅವರ ಧೈರ್ಯ ಅವರ ಒಂದು ದಲಿತರ ಮೇಲೆ ಇರತಕ್ಕಂತ ಕರುಣೆ ಎಂತದ್ದು ಅಂತೇಳಿ ನಾವು ಪ್ರತಿಯೊಬ್ಬರು ಕೂಡ ಅರ್ಥೈಸಿಕೊಂಡ್ರೆ ನಾವು ಜಗತ್ತಿನಲ್ಲಿ ಒಂದಿದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನ ಇಲ್ಲಿ ತಿಳಿಪಡಿಸ್ತಾ ಶಿಕ್ಷಕ ಬಾಂಧವರೇ. ಹಾಗಾಗಿ ಇಲ್ಲಿ ಉಪನಯನ ಮಾಡಿಸ್ಕೊಳ್ತಕ್ಕಂಥ ಸಂದರ್ಭ ಉಪನಯನ ಅಂದ್ರೆ ಮುಂಜೀವಿ. ಬ್ರಾಹ್ಮಣ ಧರ್ಮದಲ್ಲಿ 8ನೇ ವಯಸ್ಸಿಗೆ ಮುಂಜೀವಿ ಮಾಡಿಕೊಡಲಂತ ಸಂದರ್ಭ ಬರ್ತಾ ಇದೆ. ಅವಾಗ ಪ್ರಶ್ನೆಗಳ ಸರಮಾಲೆಯನ್ನೇ ಅಲ್ಲಿ ಬ್ರಾಹ್ಮಣರ ಭಟ್ಟರ ಮುಂದೆ ಅವರು ಗುರು ಬಸವಣ್ಣನಿಡ್ತಾ ಇದ್ದ ಉಪನಯನದ ಸಂದರ್ಭ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಅಲ್ಲಿ ಗುರು ಬಸವಣ್ಣನವರ ಅಕ್ಕ ಅಕ್ಕನಾಗಮ್ಮ ತಾಯಿ ಅಲ್ಲಿ ಅದನ್ನೆಲ್ಲವನ್ನು ಮಾತಾಡ್ತಾ ಇರ್ತಾರೆ. ಉಪನಯನ ಬಸವರ್ತನಿಗೆ ಮಾಡಬೇಕು 8 ವರ್ಷ ಆಯಿತು ಅಂತ ಹೇಳಿ ನಮ್ಮ ಬ್ರಾಹ್ಮಣ ಧರ್ಮದ ಮುಖಂಡರೆಲ್ಲರೂ ಬಂದು ಅಲ್ಲಿ ಪಡಸಾಲೆ ಒಳಗಡೆ ಮಾತನಾಡ್ತಾರೆ. ಅಕ್ಕನಾಗಮ್ಮ ಆ ಮಾತುಗಳೆಲ್ಲವೂ ಕೂಡ ಬಸವಣ್ಣವರ ಅಕ್ಕ ಆ ಮಾತುಗಳನ್ನೆಲ್ಲವನ್ನೂ ಕೂಡ ಆಲಿಸ್ತಾ ಇರ್ತಾರೆ. ಗುರು ಬಸವರಸರು ಅದನ್ನ ತೆರೆಮರೆಯಲ್ಲಿ ನಿಂತುಕೊಂಡು ಆಲಿಸ್ತಾ ಇರ್ತಾರೆ. ಆಲಿಸಿದಾಗ ಗುರು ಬಸವಣ್ಣನವರು ಇಲ್ಲಿ ಸ್ತ್ರೀ ಸಮಾನತೆಯನ್ನು ಯಾವ ರೀತಿಯಾಗಿ ಕೊಟ್ಟರು ಅನ್ನೋದು ಈ ಸಂದೇಶದಲ್ಲಿ ನಮಗೆ ತಿಳಿದು ಬರ್ತದೆ ಅನ್ನುವಂತ ಮಾತನ್ನ ತಿಳಿಪಡಿಸ್ತಾ ಶರಣ ಬಂಧುಗಳೇ, ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾವ ರೀತಿ ಸ್ತ್ರೀ ಸ್ವಾತಂತ್ರ್ಯವನ್ನ ನಮಗೆ ಜಗತ್ತಿನಲ್ಲಿ ಕೊಟ್ಟರು ಬಸವಣ್ಣನವರು ಅನ್ನೋದು. ಅಕ್ಕನಾಗಮ್ಮ ತಾಯಿ ಹೆಣ್ಣು ಮಗಳು ಬಸವಣ್ಣನವರ ಅಕ್ಕ ಅಲ್ಲಿ ಅವರು ಆ ಎಲ್ಲಾ ಶಬ್ದಗಳನ್ನ ವೀಕ್ಷಣೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಕೂತ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗಡೆ ಬಾಲಕ ಬಸವರಸನಿಗೆ ಅಂದ್ರೆ ಗುರು ಬಸವಣ್ಣನವರಿಗೆ ಅಲ್ಲಿ ಮುಂಜಾನೆ ಉಪನಯನ ಮಾಡ್ತಕ್ಕಂಥ ಸಂದರ್ಭ ತಮ್ಮ 8ನೇ ವಯಸ್ಸಿಗೆ ಆಗ್ತಾ ಇದೆ. ಗುರು ಬಸವಣ್ಣನವರು ಅದೆಲ್ಲಾ ಮಾತುಗಳನ್ನ ಆಲಿಸಿ ಬಂದು ಕೇಳಿದಾಗ ಬಸವರಸನ ಕರೆದು ಮಾದರಸ ಮತ್ತು ಮಾದಲಾಂಬಿಕೆ, ನೋಡಪ್ಪ ಬಸವರಸ, ನಾಳೆ ನಿಮಗೆ ಮುಂಜುವೆಯನ್ನ ಮಾಡ್ತೇವೆ. ಬ್ರಾಹ್ಮಣ ಧರ್ಮದ ಪ್ರಕಾರ ನಿನಗೆ 3ನೇ ಜನಿವಾರವನ್ನ ಹಾಕಿ ನಿನಗೆ ಬ್ರಾಹ್ಮಣ್ಯವನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದಾಗ ಗುರು ಬಸವಣ್ಣವರು ಕೇಳ್ತಾರೆ, ಈ ಧರ್ಮದಲ್ಲಿ ಪುರುಷರಿಗೆ ಮಾತ್ರ ಸಮಾನತೆ ಇದೆನಾ? ಬಸವಣ್ಣವರು ಕೇಳ್ತಾರೆ ತಮ್ಮ ತಂದೆ ತಾಯಿ, ಅಮ್ಮ ಪುರುಷರಿಗೆ ಮಾತ್ರ ಇಲ್ಲಿ ಉಪನಯನ ಇದೆಯಾ? ನನಗಿಂತ ದೊಡ್ಡವಳು ನಮ್ಮ ಅಕ್ಕ ಅಕ್ಕನಾಗಲಂಬಿಕೆ, ಅವಳಿಗೆ ಮೊದಲು ಉಪನಯನ ಮಾಡಿ ನನಗ್ ಮಾಡಿ, ಎಂತ ಅದ್ಭುತ ಮಾತಲ್ಲ ಇದು. ಸ್ತ್ರೀಯರಿಗಿಲ್ಲ ಸ್ವಂತ ನನಗೆದಕ್ ಬೇಕು, ನಮ್ಮ ಅಕ್ಕನಿಗೂ ಕೂಡ ಮುಂಜುವೆ ಮಾಡಿ ಅಂದಾಗ ಅಲ್ಲಿ ಅವರಿಗೆ ಮಾದರಸನಿಗೆ ಸಿಟ್ಟು ಬಾಳ ಬರ್ತದೆ. ಅವ್ರ ತಂದೆಗೆ ಸಿಟ್ಟು ಬಂದಾಗ ಅಲ್ಲಿ ಅವರು ಗುರು ಬಸವಣ್ಣವರಿಗೆ ಘೋರವಾಗಿ ಸಿಟ್ಟಿನಿಂದ ನುಡಿದಾರೆ, ನಾನು ಏನ್ ಹೇಳ್ತೀನಿ ಅದನ್ನ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರು, ನೀನು ಯಾಕೆ ಪ್ರಶ್ನೆ ಮಾಡ್ತೀಯ, ಇನ್ನು ಸಣ್ಣವ್ ನೀನು ಅಂತ ಹೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ಜ್ಞಾನಕ್ಕೆ ಸಣ್ಣವ್ರಿಗೆ ದೊಡ್ಡವ್ರು ಅದಕ್ಕೆ ಹಿರಿದು ಜ್ಞಾನಕ್ಕೆ ಹಿರಿದು ಕಿರಿದೆನ್ನಬಹುದೇ ಅಂತ ಹೇಳ್ತಾರೆ. ಹೇಳಿದಾಗ ಅಲ್ಲಿ ಗುರು ಬಸವಣ್ಣವ್ರು ಇನ್ನಷ್ಟು ಅಲ್ಲಿ ಚಿಕಿತ್ಸಕ ಬುದ್ಧಿಯನ್ನ ಪ್ರಶ್ನೆ ಮಾಡಲು ಹೋದಾಗ ಅಲ್ಲಿ ಅವ್ರ ತಂದೆ ಇನ್ನಷ್ಟು ಕೂಡ ಸಿಟ್ಟು ಬರ್ತಾ ಇದೆ. ಮಾರನೇ ದಿವಸ ಉಪನಯನ ಮಾಡ್ತಕ್ಕಂತ ಸಂದರ್ಭ ಎಲ್ಲರೂ ಬ್ರಾಹ್ಮಣ ಧರ್ಮದ ಮುಖಂಡರು ಅವ್ರ ಮನೆಯಲ್ಲಿ ಬಂದಿರ್ತಾರೆ. ಬಂದಾಗ ಅಲ್ಲಿ ಭಟ್ರು ಬಂದಿರ್ತಾರೆ, ದೀಕ್ಷಿತರು ಬಂದಿರ್ತಾರೆ. ಬಂದಾಗ ಬಸವಣ್ಣವ್ರಿಗೆ ಉಪನಯನ ನಡೀತಾ ಇರುತ್ತೆ. ಇದ್ದಾಗ ಮೊದಲು ನನ್ನ ಅಕ್ಕನಿಗೆ ನೀವು ಮುಂಜಾನೆ ಮಾಡ್ರಿ, ನಂತರ ನಾ ಮಾಡಿಸ್ಕೊಳ್ತೀನಿ. ನೀವು ಯಾಕೆ ನೀವು ಒಂದು ಮಂತ್ರವನ್ನ ಹೇಳದೆ ನೀವು ಹಲವಾರು ಮಂತ್ರಗಳನ್ನ ಯಾಕೆ ನೀವು ಜಪಿಸ್ತೀರಿ? ಮಾರಿ ಮಸನಿಗೆ ಬಲಿ ಕೊಡುತ್ತೇವೆ ಅಂತ ಹೇಳಿ ತಾಮಸರು ಅಗ್ನಿಯ ಮೂಲಕ ದೇವರಿಗೆ ಅರ್ಪಿಸ್ತೇವೆ ಅಂತ ಹೇಳಿ ಮೇಲ್ವರ್ಗದವರು ಈ ರೀತಿ ಯಾಕೆ ನೀವು ಸಮಾಜನ ಶೋಷಣೆ ಮಾಡ್ತಾ ಇದೀವಿ? ಬಟ್ಟೆ, ಪಿತಾಂಬರ, ತುಪ್ಪ ಇವೆಲ್ಲವೂ ಸಹಿತ ನೀವು ಇವು ಅಗ್ನಿಯಲ್ಲಿ ಯಾಕೆ ನೀವು ಹಾಕಿ ಹಾಡನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಇಲ್ಲಿ ಬ್ರಾಹ್ಮಣ ಧರ್ಮದ ಮುಖಂಡರಿಗೆಲ್ಲರಿಗೂ ಕೂಡ ತುಂಬಾ ಸಿಟ್ಟಿಗೇರ್ತಾರೆ. ಬಾಲಕ ಬಸವರಸರ ಮೇಲೆ ಎಲ್ಲರೂ ಸಿಟ್ಟಿನಿಂದ ಎರಗ್ತಾಯಿದ್ದಾರೆ. ಎರಗದಾಗ ಬಸವಣ್ಣವ್ರು ಹೇಳ್ತಾರೆ, ಸಮಾನತೆ ಅಲ್ಲದ ಧರ್ಮವನ್ನು ನಾನು ಒಪ್ಪೋದಿಲ್ಲ, ಇದನ್ನ ಯಾವುದನ್ನು ಒಪ್ಪಿ ಆಚರಿಸ್ತೀನಿ.
ಸಲ್ಲಿಸಲಾರೆ. ನೀವು ಒಂದು ದೇವರನ್ನ ಪೂಜೆ ಮಾಡದೆ ಹಲವಾರು ಇಂದ್ರ ಚಂದ್ರ ರವಿ ಕಾಮ ಕಾಮ ದಕ್ಷ ದೇವ ರುದ್ರ ಈ ಹಲವಾರು ದೇವರನ್ನ ಯಾಕೆ ಪೂಜಿಸ್ತೀರಿ? ಒಂದ್ರ ಮಂತ್ರವನ್ನು ಅನುಸಂಧಾನಿಸಿದ್ರೆ ನೀವು ಹಲವಾರು ಮಂತ್ರಗಳನ್ನ ಯಾಕೆ ಹೇಳ್ತೀರಿ? ಇವು ಬ್ರಾಹ್ಮಣರಿಗೆ ಕೇಳತಕ್ಕಂಥ ಬಸವಣ್ಣನ ಪ್ರಶ್ನೆಗಳು. 8 ವರ್ಷದ ಬಾಲಕ ಬಸವತ್ಸ ಕೇಳ್ತಾ ಇದ್ದಾರೆ. ನೀವು ಒಬ್ಬ ದೇವರನ್ನ ಆರಾಧಿಸಿದೆ, ಸರಿ ಅಜ್ಜ ಇಂದ್ರನನ್ನ ಯಾಕೆ ನೀವು ಆರಾಧನೆ ಮಾಡ್ತೀರಿ? ಪರಮಾತ್ಮ ಒಬ್ಬಿದಾನಲ್ಲ, ಅವನು ಈಗ ಯಾವಾಗ ಈ ಜಗತ್ತಿನಲ್ಲಿ ಶಕ್ತಿ ಇದೆನಾ? ಓಂ ನಮಃ ಶಿವಾಯ ಮಂತ್ರವನ್ನು ಬಿಟ್ಟು ಹಲವಾರು ಮಂತ್ರಗಳನ್ನ ಹೇಳ್ತಾ ಇದ್ದೀರಿ, ಅದಕ್ಕಿಂತ ದೊಡ್ಡ ಮಂತ್ರ ಈ ಜಗತ್ತಿನಲ್ಲಿ ಬೇರೊಂದಿದೆನಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡಿ ಮಾದನಸರಿಗೆ ಸಿಟ್ಟು ಬರ್ತದೆ. ಅವಾಗ ಮಾದನಸರು ಎದ್ದು ನಿಂತ್ಕೊಂಡು ಕ್ರೋಧ ಮಗ್ನರಾಗಿ ಅಂದ್ರೆ ಸಿಟ್ಟಿಲ್ಲದೆ ಎದ್ದು ನಿಂತ್ಕೊಂಡು, ಏ ಬಸವರಸ, ನನ್ನ ಧರ್ಮವನ್ನು ಒಪ್ಪದ ಮೇಲೆ ನನ್ನ ಮಗ ನೀನಲ್ಲ, ನಿನಗಿನ್ನಿಲ್ಲಿ ನನ್ನ ಮನೆಯಲ್ಲಿ ಜಾಗ ಇಲ್ಲ, ಸ್ವಲ್ಪ ಮನೆಯನ್ನ ಬಿಟ್ಟು ನಿನಗಿಲ್ಲಿ ಟಾಗಿಲ್ಲ, ನೀನು ಮನೆ ಬಿಟ್ಟು ಹೋಗು ಅಂತ ಹೇಳಿ ಬಸವಣ್ಣವರಿಗೆ ಮನೆಯಿಂದ ಹೊರಗಡೆ ಹಾಕ್ತಾರೆ. ಬಸವಣ್ಣನವರು ಶಿವನೇ ನನ್ನ ತಾಯಿ ತಂದೆ, ಶಿವನೇ ನನ್ನ ಬಂಧು ಬಳಗ, ಶಿವಭಕ್ತರೇ ನನ್ನ ಬಂಧು ಬಳಗ ಅಂತೇಳಿ ಅವತ್ತೇ ಬಸವನ ಬಾಗೇವಾಡಿಯಿಂದ ತಮ್ಮ ಮನೆಯನ್ನ ಬಿಟ್ಟು ಅವರು ಹೊರಡ್ತಾ ಇದ್ದಾರೆ. ತಮ್ಮ ಮನೆಯನ್ನ ಬಿಟ್ಟು ಕೂಡಲ ಸಂಗಮದ ಕಡೆ ಹೊರಡ್ತಾ ಇದ್ದಾರೆ. ಅವರು ಮನೆಯನ್ನ ಬಿಟ್ಟಿದ್ದು ಸ್ತ್ರೀಯರ ಸ್ವಾತಂತ್ರ್ಯಕ್ಕಾಗಿ, ದಲಿತರ ಉದ್ದಾರಕ್ಕಾಗಿ. ಯಾವರಿಗೆ ದೇವರು ಇಲ್ಲ, ಯಾರಿಗೆ ಧರ್ಮವಿಲ್ಲ, ಯಾರು ಧರ್ಮದಿಂದ ವಂಚಿತರಾಗಿದ್ದಾರೆ, ಇವರೆಲ್ಲರಿಗಾಗಿ ಗುರು ಬಸವಣ್ಣನವರ ಮನೆಯನ್ನ ಬಿಡಬೇಕು. ಇವೆಲ್ಲವೂ ಪ್ರಶ್ನೆ ಮಾಡಿದಾಗ ಮಾದರಸನ ಸಿಟ್ಟು ಬಂದು ಸಂಪ್ರದಾಯದಂತೆ ನಡೆಯದ ಮೇಲೆ ನನ್ನ ಮಗ ನೀನಲ್ಲ, ನಿನಗೆ ಇಲ್ಲಿ ಟಾವಿಲ್ಲ, ಜಾಗವಿಲ್ಲ, ನೀನು ನನ್ನ ಮನೆಯನ್ನ ಬಿಟ್ಟು ತಲುಪು ಅಂತ ಅಂದಾಗ ಅಲ್ಲಿ ಗುರು ಬಸವಣ್ಣನವರು ಶಿವನೇ ನನ್ನ ತಾಯಿ ತಂದೆ, ಶಿವಭಕ್ತ ನನ್ನ ಬಂಧು ಬೆಳಗ ಅಂತೇಳಿ ಅವತ್ತೇ ಮನೆಯಿಂದ 8 ವರ್ಷದ ಮಗು ನಿರ್ಗಮಿಸ್ತಾರೆ. ಒಬ್ಬನೇ ಒಬ್ಬ ಗಂಡು ಮಗ ತಾಯಿ ಮಾದಲಾಮಿಗೆ ಹಸುಗೂಸು ಅವತ್ತೇ ಮನೆ ಬಿಟ್ಟು ಹೊರಗಡೆ ಬರ್ತಾರೆ. ಅವತ್ತೇ ಹೊರಗಡೆ ಬರ್ತಾರೆ ಅದು ಸ್ತ್ರೀಯರ ಸ್ವಾತಂತ್ರ್ಯಕ್ಕಾಗಿ. 8 ವರ್ಷದ ಮಗು, 8 ವರ್ಷದ ಕೂಸು ಸಮಾನತೆಯ ತತ್ವವನ್ನ ಜಗತ್ತಿನಾದ್ಯಂತ ಸಹ ಜಗತ್ತಿಗೆ ವಿನೂತವಾಗಿರ್ತಕ್ಕಂಥ ಧರ್ಮವನ್ನು ಕೊಡಲು ಬ್ರಾಹ್ಮಣ್ಯವನ್ನು ತೊರೆದು ಅವರು ಕೂಡಲದ ಸಂಗಮದ ಕಡೆಗೆ, ಗುರುಕುಲದ ಕಡೆಗೆ ಬರ್ತಾ ಇದ್ದಾರೆ. ಬರುವಾಗ ಅವರಿಗೆ ದಾರಿಯಲ್ಲಿ ಬಟ್ಟೆ ಹಸವಾಗ್ತದೆ. ಮೊದಲು ಬಸ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ, ವಿಮಾನ ಇರಲಿಲ್ಲ, ಏನು ಇಲ್ಲದೆ ಇರತಕ್ಕಂಥ ಕಾಲ ಅದು. ನಡ್ಕೊಂಡು ಬಸವನ ಬಾಗೇಡಿಯಿಂದ ಕೂಡಲ ಸಂಗಮ ಸುಮಾರು ಒಂದು 70 ಕಿಲೋಮೀಟರ್ ಆಗುತ್ತೆ. 70 ಕಿಲೋಮೀಟರ್ ಬಸವನ ಬಾಗೇವಾಡಿಯಿಂದ ಕೂಡಲ ಸಂಗಮದ ಕಡೆಗೆ ನಡೀತಾ ಬರ್ತಾ ಇದ್ದಾರೆ ಗುರು ಬಸವಣ್ಣನವರು. ಇಷ್ಟೊಂದು ಮನ ಕಲಕುವ ಈ ಸಂದರ್ಭ ಅಂತಂದ್ರೆ ಬಂದಾಗ ದಾರಿಯಲ್ಲಿ ಅವರಿಗೆ ಹೊಟ್ಟೆ ಹಸುವಾಗ್ತದೆ. ಅವಾಗ ಅಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ಅದು ಬಹಳ ಮಾರ್ಮಿಕವಾಗಿರುತ್ತೆ. ಅವ್ರು ಎಷ್ಟು ಕಷ್ಟವನ್ನ ಅನುಭವಿಸಿರ್ಬಹುದು, ಅವರು ಎಷ್ಟೊಂದು ಅಲ್ಲಿ ಸಮಸ್ಯೆಗಳನ್ನು ಎದುರಿಸಿರ್ಬಹುದು ಅಂತ ಹೇಳಿ ಈ ದೃಷ್ಟಾಂತದ ಮುಖಾಂತರ ನನಗೆ ತಿಳಿತದೆ. ಅವರು ಮನೆ ಬಿಟ್ಟಿದ್ದು ಅದು ಸ್ತ್ರೀಯ ಸ್ವಾತಂತ್ರ್ಯಕ್ಕೋಸ್ಕರ, ಅದು ದಲಿತ ಸ್ವಾತಂತ್ರ್ಯಕ್ಕೋಸ್ಕರ, ಅದು ದಲಿತರಿಗೋಸ್ಕರ. ಅವರು ಮನೆ ಬಿಟ್ಟಿದ್ದು ಮೇಲ್ವರ್ಗದವರ ಸಲುವಾಗಿ ಅಲ್ಲ, ಅವರ ಮನೆಯನ್ನ ಬಿಟ್ಟಿದ್ದು ಮೇಲ್ವರ್ಗದವರ ಸರಿಯಾದ ಮೇಲ್ವರ್ಗದವರ ಸಲುವಾಗಿ ಅಲ್ಲ. ಅವರು ದಲಿತರಿಗೋಸ್ಕರ ಮನೆ ಬಿಟ್ಟರು, ಅವರು ಸ್ತ್ರೀ ಸಮಾನತೆಗೋಸ್ಕರ ಅವರು ಮನೆ ಬಿಟ್ಟರು. ಎಂತ ಒಬ್ಬರು ಬಸವಣ್ಣನವರ ತ್ಯಾಗವನ್ನ ನೋಡಿದಾಗ, ಜಗತ್ತಿನ ದಾರ್ಶನಿಕರ ತ್ಯಾಗವನ್ನ ನಾವು ಗುರುತಿಸಿದಾಗ ಗಮನಿಸಿದಾಗ ಎಷ್ಟೊಂದು ನಮಗೆ ದುಃಖ ಅನಿಸುತ್ತೆ. ಇಷ್ಟಾದರೂ ಕೂಡ ಸಮಾಜ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸಮಾಜದ ಒಂದು ದೊಡ್ಡ ದುರ್ದೈವ. ಆ ಅಡಿಯಲ್ಲಿ ಹುಟ್ಟಿರ್ತಕ್ಕಂತಹ ಸಮಾನತೆ ಅಡಿಯಲ್ಲಿ ಹುಟ್ಟಿರ್ತಕ್ಕಂತಹ ಲಿಂಗಾಯತ ಧರ್ಮ ನ್ಯೂನ್ಯತೆಗೊಳಗಾಗಿದೆ, ನ್ಯೂನ್ಯತೆಗೆ ಒಳಗಾಗಿದೆ ಲಿಂಗಾಯತ ಧರ್ಮ. ಇದು ಬಹಳ ದುರಾದೃಷ್ಟವಶ ದುರ್ದೈವದ ಸಂಗತಿ. ಲಿಂಗಾಯತರು ಟೋಟಲಿ ಎಲ್ಲದರಲ್ಲಿ ಫೇಲ್ ಆಗಿದ್ದಾರೆ, ಧರ್ಮದಲ್ಲಿ ಫೇಲ್ ಆಗಿದ್ದಾರೆ, ತತ್ವದಲ್ಲಿ ಫೇಲ್ ಆಗಿದ್ದಾರೆ, ಸಿದ್ಧಾಂತಗಳಲ್ಲಿ ಫೇಲ್ ಆಗಿದ್ದಾರೆ, ಆಚರಣೆಯಲ್ಲಿ ಫೇಲ್ ಆಗಿದ್ದಾರೆ. ನಮಗಾಗಿ ಮನೆಯನ್ನ ಬಿಟ್ಟರು ಗುರು ಬಸವಣ್ಣನವರು, ದಲಿತರಿಗಾಗಿ ಮನೆಯನ್ನ ಬಿಟ್ಟರು, ಸ್ತ್ರೀಯರ ಸ್ವಾತಂತ್ರ್ಯಕ್ಕಾಗಿ ಅವರು ಮನೆಯನ್ನ ಬಿಟ್ಟರು ಅಂತಂದಾಗ ಅಲ್ಲಿ ಬಹಳ ಮನ ಕಲಕುವ ಒಂದು ಘಟನೆ ನಮ್ಮೆದುರಿಗೆ ಬರ್ತಾ ಇದೆ.
ಹಾಗಾಗಿ ಗುರು ಬಸವಣ್ಣನವರ ತ್ಯಾಗ ಅದು ಬೆಲೆ ಕಟ್ಟಲಾಗದ ತ್ಯಾಗ. ಅವರು ಸ್ತ್ರೀಯರಿಗೋಸ್ಕರ, ಅಬಲೆಯರಿಗೋಸ್ಕರ, ಧರ್ಮ ಇಲ್ಲದವರಿಗೆ ಧರ್ಮವನ್ನ ಕೊಡೋದಕ್ಕೋಸ್ಕರ ಅವರು ಅವತ್ತೇ ಮನೆಯನ್ನ ಬಿಟ್ಟು ಕೂಡಲ ಸಂಗಮದಡೆಗೆ ಬರ್ತಾರೆ. ಕಾಲಲ್ಲಿ ಚಪ್ಪಲಿ ಇಲ್ಲ, ಸೂರ್ಯನ ಬಿಸಿಲು ಕಟ್ಟಿತಾ ಇದೆ, ಬೆಂಕಿ ಕೆಂಡತನ ಬಿಸಿಲು ಏರ್ತಾ ಇವೆ, ಮನೆಯನ್ನ ಬಿಟ್ಟು ಹೊರಗಡೆ ಹಾಕ್ತಾರೆ. ಬಸವರಸರು ಬಸವನ ಭಾಗ್ಯವಾಡಿಯಿಂದ ಹಿಂಗಳೇಶ್ವರದಿಂದ ಅಲ್ಲಿ ಒಂದು ಬಂದು ಅಲ್ಲಿ ಒಂದು ಗುಡ್ಡ ಬರ್ತದ, ಗುಡ್ಡದ ಮೇಲೆ ಚಿಂತಾಕ್ರಾಂತರಾಗಿ ಕೂತ್ಕೊಂಡಾರೆ. ಚಿಂತಾಕ್ರಾಂತರಾಗಿ ಕೂತ್ಕೊಂಡು ಅಲ್ಲಿ ಎಲ್ಲವನ್ನು ವಿಚಾರ ಮಾಡಿ ನೋಡ್ತಾರೆ. ಗುಡ್ಡದಲ್ಲಿ ವಿಚಾರವನ್ನು ಮಾಡಿ ನೋಡಿದಾಗ ಬಾಲಕ ಬಸವರಸರು, ಇದು ಸಮಾನತೆಯನ್ನು ಒಪ್ಪದ ಒಂದು ಸಮುದಾಯ ನನಗೆ ಬೇಡ, ಸ್ತ್ರೀಯರನ್ನ ಶೋಷಣೆ ಮಾಡುವ ಸಮಾಜ ನನಗೆ ಬೇಡ, ದಲಿತರನ್ನು ಒಪ್ಪಿಕೊಳ್ಳದ ಸಮಾಜ ನನಗೆ ಬೇಡ, ಮಾನವರ ಮಾನವರನ್ನ ಪ್ರೀತಿಸಲಾರದ ಸಮಾಜ ನನಗೆ ಬೇಡ ಅಂತ ಹೇಳಿ ಅವರು ಮತ್ತೆ ಕೂಡಲ ಸಂಘದ ಕಡೆಗೆ ದಾವಿಸ್ತಾ ಇದ್ದಾರೆ. ಕೂಡಲ ಸಂಘದ ಕಡೆಗೆ ಬರ್ತಾ ಇದ್ದಾರೆ. ಬಂದಾಗ ದಾರಿಯಲ್ಲಿ ಅವರಿಗೆ ಎಷ್ಟು ಸಮಸ್ಯೆಗಳು ಎದುರಾಗ್ತವೆ ಅನ್ನೋದು ಬಹಳ ಅತ್ಯಂತ ಮಾರ್ಮಿಕವಾಗಿ ಇಲ್ಲಿ ಮೂಡಿ ಬರ್ತಾ ಇದೆ. ಹಾಗಾಗಿ ಒಂದು ಆ ಒಂದು ಬಾಲ್ಯದ ಜೀವನವನ್ನ ನಾವು, ಗುರು ಬಸವಣ್ಣನವರ ಬಾಲ್ಯದ ಜೀವನವನ್ನ ನಾವು ನೋಡಿದಾಗ, ಗುರು ಬಸವ ತಂದೆ ಯಾವ ರೀತಿಯಾಗಿ ಜನಿಸಿದ್ರು, ಅವ್ರ ಬಾಲ್ಯ ಯಾವ ರೀತಿಯಾಗಿತ್ತು, ಅವ್ರ ಯೌವನ ಯಾವ ರೀತಿಯಾಗಿತ್ತು, ಅವ್ರು ಯಾವ ರೀತಿಯಾಗಿ ತಾರುಣ್ಯಕ್ಕೆ ಕಾಲಿರಿಸ್ತಾ ಇದ್ದಾರೆ, ಅವರ ಮದುವೆ ಯಾವ ರೀತಿ ಆಗುತ್ತೆ, ಆ ನಂತರ ಮದುವೆ ಆದಮೇಲೆ ಅವರು ಕಲ್ಯಾಣಕ್ಕೆ ಮಂಗಳ ಬೇಡಿಗೆ ಬರ್ತಾರೆ, ಮಂಗಳ ಬೇಡಿಯಿಂದ ಕಲ್ಯಾಣಕ್ಕೆ ಬರ್ತಾರೆ, ಕಲ್ಯಾಣಕ್ಕೆ ಬಂದ ನಂತರ ಅಲ್ಲಿ ಎಲ್ಲಾ ಶರಣರು ಒಂದು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಶರಣರಲ್ಲಿ ಬರ್ತಾರೆ. ಬಂದಾಗ ಆಮೇಲೆ ಅಲ್ಲಿ ವಿವಾಹ ನಡೆಯುತ್ತೆ. ವಿವಾಹವನ್ನು ನಡೆದ ಮೇಲೆ ಅಲ್ಲಿ ಆನಂತರ ಹಂತ ಹಂತವಾಗಿದ್ದು ಬಸವತತ್ವ ಭಾಗ, ಬಸವತತ್ವ ದರ್ಶನ ಭಾಗ ಮುಂದುವರಿತಾ ಇದೆ. ಆಮೇಲೆ ಬಸವಾದಿ ಶರಣರು ಯಾವ ರೀತಿಯಾಗಿ ತಮ್ಮ ಜೀವನದ ರಹಸ್ಯಗಳನ್ನ ಇಲ್ಲಿ ವಿಸ್ತರಿಸ್ತಾ ಇದ್ದಾರೆ, ನಮ್ಮ ವಚನ ಸಾಹಿತ್ಯದಲ್ಲಿ ಇರತಕ್ಕಂತಹ ತಿರುಳುಗಳನ್ನ ಇಲ್ಲಿ ಬಿಚ್ಚಿಡ್ತಾ ಇದ್ದಾರೆ ಅನ್ನೋದು ಸಹಿತ ಇಲ್ಲಿ ಬಹಳ ವ್ಯಕ್ತವಾಗ್ತಾ ಇದೆ ಬಂಧುಗಳೇ. ಹಾಗಾಗಿ ನಾವೊಂದು ಇದನ್ನ ನೋಡಬೇಕಾದಾಗ ಮೈಲಿರತಕ್ಕಂಥ ಕೂದಲು ನೆಟ್ಟಗಾಗ್ತದೆ ಅಂತ ಒಂದು ಇದು ತತ್ವ, ಅಂದ್ರೆ ಬಸವ ತತ್ವ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ದ. ಅವರು ಅವತ್ತೇ ಮನೆಯನ್ನ ಧಿಕ್ಕರಿಸಿ ಬರ್ತಾ ಇದ್ದಾರೆ ಗುರು ಬಸವಣ್ಣವರು. ಇಷ್ಟೆಲ್ಲ ಆದ್ಮೇಲೆ ಅವರು ಇಷ್ಟೆಲ್ಲ ಪಾದಗಳ ಮೇಲೆ ಮನೆಯದಾಗಿ ಅವರು ಲಿಂಗೈಕ್ಯ ಆಗ್ತಕ್ಕಂಥ ಭಾಗ ಕೂಡಲ ಸಮಯದಲ್ಲಿ ಲಿಂಗೈಕ್ಯರಾಗ್ತಾರೆ. ನಾವು ಮುಂದಿನ ಸಂಚಿಕೆಗಳಲ್ಲಿ ಅವುಗಳನ್ನ ನೋಡೋಣ. ನೋಡಿ, ಗುರು ಬಸವಣ್ಣನವರ ಜೀವನದ ಪ್ರತಿಯೊಂದು ಆದರ್ಶವನ್ನ ನಮ್ಮ ಜೀವನದಲ್ಲಿ ನಾವು ಮೈಗೂಡಿಸಿಕೊಂಡು ಸಮಾಜಕ್ಕೆ ಆದರ್ಶಪ್ರಾಯರಾಗಿ ಬದುಕೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಗುರು ಬಸವಣ್ಣನವರು ಅವರು ಭಾಗ್ಯವಾಡಿಯನ್ನ ಬಿಟ್ಟು ತಮ್ಮ ಮನೆಯನ್ನ ಬಿಟ್ಟು ಅವರು ಕೂಡಲ ಸಂಗಮಕ್ಕೆ ಬರ್ತಾ ಇದ್ದಾರೆ. ಕೂಡಲ ಸಂಗಮಕ್ಕೆ ಬರ್ತಾ ಇದ್ದಾರೆ, ಅವರಿಗೆಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದೆ, ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳು ಅವರಿಗೆ ಎದುರಾಗ್ತಾ ಇದ್ದಾವೆ. ಕಾಲಲ್ಲಿ ಚಪ್ಪಲಿ ಇಲ್ಲ, ಹೋಗ್ಲಿಕ್ಕೆ ಈಗಿನ ತರ ಅವಾಗಿನ ಬಸ್ ಇರಲಿಲ್ಲ, ಟ್ರೈನ್ ಇರಲಿಲ್ಲ, ವಿಮಾನ ಇರಲಿಲ್ಲ. ಆದ್ರೆ ಅವರು 70 ಕಿಲೋಮೀಟರ್ ಅಲ್ಲಿ ನಡ್ಕೊಂಡು ಬರಬೇಕಾಗಿರ್ತಕ್ಕಂಥ ಸಂದರ್ಭ ಅವ್ರ ಜೀವನದಲ್ಲಿ ಒದಗಿ ಬರ್ತಾ ಇದೆ. ಅದು ಬಹಳ ಆ ಕ್ಷಣಗಳನ್ನ ನೆನೆಸ್ಕೊಂಡ್ರೆ ನಮಗೆ ಕಣ್ಣಲ್ಲಿ ನೀರು ಬರುವಂತದ್ದು. ಯಾಕಪ್ಪ ಅಂತಂದ್ರೆ 8 ವರ್ಷದ ಹಸುಗೂಸು ಬಾಲಕ ಬಸವರಸರು ಅವತ್ತು ಸಮಾಜಕ್ಕೋಸ್ಕರವಾಗಿ, ದಲಿತರಿಗೋಸ್ಕರವಾಗಿ, ಅದು ಸಮಾಜ ಸುಧಾರಣೆಗೋಸ್ಕರವಾಗಿ, ಅದು ಸ್ತ್ರೀ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಮನೆಯನ್ನ ಬಿಟ್ಟು ಬರ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ನಾವು ಅವರು ಯಾವ ರೀತಿಯಾಗಿ ಅವರು ದಾರಿಯಲ್ಲಿ ಬರ್ತಾ ಇದ್ದಾರೆ ಅವ ಕೆಲವು ವಚನಗಳನ್ನೇ ಅವರು ಹೇಳ್ತಾ ಕೂಡಲ ಸಂಘ ಬರ್ತಾರೆ. ಕೂಡಲ ಸಂಗಮದಲ್ಲಿ ಬಂದಾಗ ಅಲ್ಲಿ ಅವರು ಜಾತವೇದ ಮುನಿಗಳ ಹತ್ರ ಅವರು ಅಲ್ಲಿ ಅಲ್ಲಿ ಅವರು ಸಂಗಮನಾಥನ ಅರ್ಚನೆ ಪೂಜೆಯನ್ನ ಮಾಡಿಕೊಂಡು ಕೆಲವು ದಿವಸ ಇರ್ತಾರೆ. ಆನಂತರ ಹೊಸದೋ ಧರ್ಮದ ಉದ್ದೇಶ ಮುಂದೆ ಬರ್ತದೆ. ಹೊಸ ತರನಾಗಿರ್ತಕ್ಕಂಥ ಧರ್ಮವನ್ನ, ಧರ್ಮಕ್ಕೆ ಹೊಸ ತರನಾಗಿರ್ತಕ್ಕಂಥ ಗುರುವನ್ನ ಅವರು ಕೊಡ್ತಾರೆ. ಇದರಿಂದ ನಮಗೆ ತಿಳಿದು ಬರುವಂತದ್ದು, ಲಿಂಗಾಯತ ಧರ್ಮಕ್ಕೆ ಧರ್ಮಗುರು ಯಾರಾದರೂ ಇದ್ರೆ ಅದು ಅಪ್ಪ ಬಸವಣ್ಣನವರು ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಲಿಂಗಾಯತರು ಧರ್ಮಗುರು, ಅದು ಗುರು ಬಸವಣ್ಣನವರು. ಸಾರಿ ಸಾರಿ ನಾವು ಹೇಳಬೇಕು, ತಿಳಿದುಕೊಳ್ಳಬೇಕು, ಅದುವೇ ಈ ಬಸವ ತತ್ವ ದರ್ಶನ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ ನಾವು ಮುಂದಿನ ಸಂಚಿಕೆಯಲ್ಲಿ ಗುರು ಬಸವ ತಂದೆಯವರು ಕೂಡಲ ಸಂಗಮಕ್ಕೆ ಬರ್ತಾ ಇದ್ದೀವಿ. ಬಾಲಕ ಬಸವರಸರು ಬಂದಾಗ ಆ ಒಂದು ಸಂಚಿಕೆಗಳನ್ನ ನಾವೆಲ್ಲರೂ ಅತ್ಯಂತ ಭಕ್ತಿ ಶ್ರದ್ಧೆಯನ್ನು ಆಲಿಸೋಣ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣು.